ರೋಡ್ ಸೈಡ್ ಆಗ್ತಾರಲ್ಲ ಆಮರ ತರೀಕೆರೆಯಿಂದ ಲಿಂಗಳಿಗೆ ಹೋಗೋದ ಹತ್ರ ಕೆಂಚಾಪುರದ ಹತ್ರ ನೋಡಿ ಇದು ಇತರ ಕಟ್ಟ ಕಟ್ಟಿದ್ದಾರೆ ಕಟ್ಟೆ ಅಂದ್ರೆ ಎಷ್ಟಮಿ ಮೂರುವರೆಗೆ ಏನಣ್ಣ ಕಟ್ಬಿಟ್ಟಿದಾರಣ್ಣ ರೋಡ್ ಸೈಡ್ ಮರ ಎಷ್ಟಮಿ ಒಂದು ನೋಡಿ ಒಬ್ರು ಅಳಿಸ್ಕೊಂಡ್ರೆ ಸಿಗಲ್ಲ ಇಂಥ ಮರ ಕಟ್ಟೆ ಕಟ್ಟಿದ್ದಾರೆ ಏನ್ ಮಾಡಬಹುದಣ್ಣ ಇದಕ್ಕೆ ಏನು ತುಸ್ತಿ ಹಾಕಿದ್ರೆ ಉಳಿಯುತ್ತೆ ಮರ ಏನು ಒಣಗಿಲ್ಲ ಇನ್ನು ಅಣ್ಣ ಮಳೆಗಾಲ ಇರೋದ್ರಿಂದ ಸಣ್ಣ ತುತ್ತ ಇದೆ ಅಣ್ಣ ಮರ ನೋಡಿ ಅಣ್ಣ ಇದು ನೀವು ಸ್ವಲ್ಪ ತಿಳಿಸ್ಬಿಡಿ ಅಣ್ಣ ಯಾಕೆಂದ್ರೆ ನಾವು ಬೆಲ್ಲ ಉಪ್ಪು ನೀವು ಹೇಳ್ದಂಗೆ ಬೆಲ್ಲ ಉಪ್ಪು ಹಾಕಣ ಅಂತ ಅನ್ಕೊಂಡು ಸಗಣಿ ಏನಾರ ಇದು ಮಾಡಿ ಬಟ್ ಬಹಳ ತೆಗ್ದಿದಾರೆ ಅಣ್ಣ ಇದು ಏನ್ ಮಾಡ್ಬೇಕು ಅಂತ ಕರೆಕ್ಟ್ ಆಗಿ ನಾ ಇದಾಗ್ತಾ ಇಲ್ಲ ಒಂದು ಪರಿಹಾರ ಹೇಳಿ ಅಣ್ಣ ಅಯ್ಯೋ ದೇವ ಪ್ರತಾಪ ಕರಳು ತಿರುಚಿದಂಗಾಯ್ತಲ್ಲೋ ಇದು ನೋಡಿ ಸುಮಾರು 130 ವರ್ಷದ ಮರ ಕಣೋದು ಒಬ್ಬ ಮನುಷ್ಯ ಅಪ್ಪಿಕೊಂಡ್ರೆ ಎರಡೂ ಕೈ ತಾಗಿದಾಗ ಮಾತ್ರ 100 ವರ್ಷದ ಮರ ಅದು ನೀನು ಅಪ್ಪಿಕೊಂಡ್ರು ಎರಡೂ ಕೈ ಸೇರ್ತಾ ಇಲ್ಲ ಅಂದರೆ 130 ವರ್ಷದ ಮೇಲಾಗಿದೆಯೋ ಆ ಮರಕ್ಕೆ ಅತಿ ಸುಂದರ ಮರ ದಿನಕ್ಕೆ 4 ಕೋಟಿ ರೂಪಾಯಿಗಿಂತ ಹೆಚ್ಚು ಪ್ರಾಣವಾಯು ಕೊಟ್ಟು ಬದುಕ್ತಾ ಇದೆ ಅದು ಸುಮ್ಮನೆ ಬದುಕ್ತಾ ಇಲ್ಲ ಆ ಮರ ನರಕ ಅನುಭವಿಸ್ತಾ ಇದೆ ಈ ರಕ್ಕಸರಿಂದ ನರರಕ್ಕಸರಿಂದ ಆ ಮರ ಸಾಯ್ಲಿ ಎನ್ನುವ ಉದ್ದೇಶದಿಂದಲೇ ಅದರ ತೊಗಟೆ ತೆಗೆದು ಕೆಳಗಡೆಯಿಂದ ಮೇಲ್ಭಾಗಕ್ಕೆ ಹರಿಯುವ ನರಮಂಡಲವನ್ನೇ ಕಟ್ಟು ಮಾಡಿದ್ದಾರೋ ಅವರು ಅವರಿಗೆ ಗೊತ್ತು ಇದು ನಿಧಾನದ ವಿಷ ಮರ ಸತ್ತು ಹೋಗುತ್ತೆ ಮತ್ತು ಈ ನರ ಬಿದ್ದು ಹೋಗುತ್ತೆ ಈ ಮರ ಅಂತ ಈ ಮರ ಸತ್ತು ಹೋದರೆ ಸಾಯುವ ಗುರಿಯೇ ಇಟ್ಟುಕೊಂಡು ಮಾಡಿರುವ ಕೆಲಸ ಇದು ಯಾಕೆ ಹೀಗೆ ಮಾಡ್ತಾರೋ ನಿಜವಾದ ರೈತ ಕಣೋ ನೀನು ಪ್ರತಾಪ ನಿನ್ನ ಆ ಕೈ ಬೆವರಿನ ತ್ವಚೆ ಹೇಳುತ್ತೆ ನೀನು ಎಷ್ಟು ಶ್ರಮ ಪಟ್ಟಿದ್ಯಾ ಅಂತ ಈಗಾಗಲೇ ಕರ್ನಾಟಕದ ಜನರ ಮನಸ್ಸು ಗೆದ್ದಿದೆಯಾ ನೀನು ಕೋತಿಗಳ ಕಪಿರಕ್ಷೆ ಎನ್ನುವ ಸಂಘದಿಂದ ಕೋತಿಗಳಿಗೆ ಸಹಾಯ ಮಾಡ್ತಾ ಇದೀಯಾ ದಿನ ಅಷ್ಟೆಲ್ಲ ಹಣ್ಣು ಹಂಪಲುಗಳನ್ನು ಹೊತ್ತು ಮೇಲೆ ಸಾಗಿ ಅವುಗಳಿಗೆ ಪ್ರೀತಿಯಿಂದ ಉಣಬಡಿಸ್ತೀಯ ಎಷ್ಟೋ ನಿಂದು ಸಂವೇದನೆ ರೈತನ ಎಲ್ಲ ಗುಣಗಳನ್ನು ಹೊಂದಿದ್ದೀಯಾ ನೀನು ಪ್ರಾಣಿ ಪಕ್ಷಿ ಗಿಡ ಮರ ಸಸ್ಯಗಳನ್ನೂ ಪ್ರೀತಿಸ್ತೀಯ ನಿನ್ನಂಥ ಅವರು ಇನ್ನಷ್ಟು ಅಕ್ಷಯವಾಗಲಿ ಈ ಭೂಮಿ ಮೇಲೆ ಆ ಮರಕ್ಕೆ ಏನು ಮಾಡಬೇಕು ಅಂತ ಕೇಳಿದೆಯಲ್ಲ ಹಸುವಿನ ಸಗಣಿಯಿಂದ ಹಸುವಿನ ಮೂತ್ರದಲ್ಲಿ ಕಲಸಿ 1 ಕಿಲೋ ಬೆಲ್ಲ 1 ಕಿಲೋ ಉಪ್ಪು ಸೇರಿಸಿ ಸ್ವಲ್ಪ ಮಟ್ಟಿಗೆ ಶುಂಠಿ ಸೇರಿಸಿ ಅದಕ್ಕೆ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಆ ಗಾಯದ ಮೇಲೆಲ್ಲ ಹಚ್ಚಬೇಕು ಕೆಳಗಡೆಯಿಂದ ಮೇಲ್ಗಡೆವರೆಗೂ ಆ 1.5 ಅಡಿಯಷ್ಟು ಪೂರ ತುಂಬಿ ಹಚ್ಚಬೇಕು ಅಷ್ಟು ಸಹನೆ ಯಾರಿಗಿದೆಯೋ ಈ ಕಾಲದಲ್ಲಿ ಆ ಮರಕ್ಕೆ ಒಳಿತಾಗಲಿ ಧನ್ಯವಾದ ಯಾರು ಆ ಮಹಾನುಭಾವರು ಹಚ್ಚುವಂಥವರು ಅಹೋರಾತ್ರ ಶುಂಠಿ ಬೆಲ್ಲ ಉಪ್ಪು ಹಸುವಿನ ಸಗಣಿ ಹಸುವಿನ ಗಂಜಲ ಅಂದರೆ ಹಸುವಿನ ಮೂತ್ರ ಗೋಮೂತ್ರ ಇಷ್ಟನ್ನು ಚೆನ್ನಾಗಿ ಬೆರೆಸಿ ಹಚ್ಚಬೇಕು ಅಣ್ಣ ಈ ಭಾಗದಲ್ಲಿ ಭಾಳ ಮಳೆ ಇದೆ ಅದಕ್ಕೆ ನಾಳೆಗೆ ನೀವು ಹೇಳಿದ್ದು ರೆಡಿ ಮಾಡಿದ್ದೀವಿ ಅಣ್ಣ ಮಾಡ್ತೀವಿ ಅದ್ರ ಮೇಲೆ ಅದು ಮಳೆ ನೀರು ಇಳ್ಕಂಡೆ ಸಗಣಿ ಇದು ಹಚ್ಚಿರ್ತೀವಲ್ಲ ಅಣ್ಣ ಅದು ಹೋಗ್ದಂಗೆ ಒಂದು 10 ದಿವಸ ಕವರು ಅಥವಾ ಬೇರೆ ಏನಾರ ಅದು ನೀರಲ್ಲಿ ಕೊಚ್ಕೊಂಡು ಹೋಗ್ದಂಗೆ ಏನಾರ ಕಟ್ಟಿದ್ರೆ ನಡೆಯುತ್ತ ಅಣ್ಣ ಅದು ಕಟ್ಟೋದು ಅಥವಾ ಹಂಗೆ ಮಳೆ ನೀರು ಮಾಮೂಲಿಯಾಗಿ ಹೋಗಂಗೆ ಮಾಡೋಣ ಅಣ್ಣ ಅದು ಇದೊಂದು ಚೂರು ಹೇಳಿ ಅಣ್ಣ ಅದು ಏನು ಕಟ್ಟಬೇಡ ಮಳೆ ನೀರು ಕೊಚ್ಕೊಂಡು ಹೋಗೋದಿಲ್ಲ ಚಿಂತೆ ಮಾಡಬೇಡ